ನಮಸ್ತೆ ವೀಕ್ಷಕರೇ ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ರುಚಿ ರುಚಿಯಾದ ಆರೋಗ್ಯಕರವಾದ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಇಡ್ಲಿ ಅಷ್ಟೇ ಮೃದುವಾಗಿ ಅಷ್ಟೇ ರುಚಿಕರವಾಗಿಯೂ ಇರುತ್ತೆ ಇದರ ಜೊತೆಗೆ ಒಂದು ಸಾಂಬಾರು ಮತ್ತು ಚಟ್ನಿ ಹಾಕೊಂಡು ತಿಂದರೆ ಸೂಪರೋ ಸೂಪರು ಇದನ್ನು ನಾವೀಗ ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ ರಾತ್ರಿ ನಾನು ಒಂದು ಕಪ್ಪು ಉದ್ ಬೇಳೆ ಉದ್ದಿನ ಗುಂಡುಗಳ್ ನೆನೆಸ್ಕೊಂಡಿದ್ದೀನಿ ಬೇಳೆ ಆದರೂ ನೆನೆಸ್ಕೊಬೋದು ಒಂದು ಕಪ್ಪು ಉದ್ದಿನ ಗುಂಡು ಒಂದು ಕಪ್ಪು ರಾಗಿ ಸಪ್ರೇಟ್ ಆಗಿಯೇ ನೆನೆಸ್ಕೊಂಡಿದ್ದೀನಿ ಮೊದಲಿಗೆ ಉದ್ದಿನ ಗುಂಡು ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಮತ್ತು ರಾಗಿನೆಲ್ಲನೂ ರುಬ್ಕೊಂಡಿದ್ದೀನಿ ಆದರೆ ನಾನು ರಾತ್ರಿ ನೆನೆಸಿದ್ದೀನಿ ಬೆಳಗ್ಗೆ ರುಬ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ರಾತ್ರಿಯೇ ರುಬ್ಬಿಬಿಟ್ರೆ ತುಂಬ ಉಳಿ ಬಂದುಬಿಡುತ್ತೆ ಸೊ ಅರ್ಲಿ ಮಾರ್ನಿಂಗ್ ರುಬ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕೋಣ ಆಗ ಪಾತ್ರೆ ಕಪ್ಪಗಾಗಲ್ಲ ಅಥವಾ ನಿಂಬೆಹಣ್ಣು ಹೊಟ್ಟಾದರೂ ಹಾಕ್ಕೊಂಡ್ರೆ ಕಪ್ಪಗಾಗಲ್ಲ ಮತ್ತು ಇಡ್ಲಿ ಪ್ಲೇಟ್ಗೆಲ್ಲ ಹೀಗೆ ತುಪ್ಪ ಸವರ್ಕೊಂಡು ಹೀಗೆ ಇದಕ್ಕೆ ನಾವು ಕಲಸಿಟ್ಟಿರುವ ರಾಗಿ ಹಿಟ್ಟನ್ನು ಸುಡಿದುಕೊಂಡ್ರೆ ರಾಗಿ ಇಡ್ಲಿ ಆಗುತ್ತೆ ರಾಗಿ ಪ್ಲೇಟ್ ಈ ಥರ ಇಲ್ಲ ಅಂತಂದರೆ ಇಡ್ಲಿ ಮಾಡೋ ಪಾತ್ರೆ ಇಲ್ಲ ಅಂತಂದವರು ಯಾವುದಾದ್ರೂ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಸ್ಟೀಮಿಂಗ್ ಇರುತ್ತಲ್ವಾ ಸ್ಟೀಮರ್ದ ಪಾತ್ರೆ ಇರುತ್ತಲ್ವಾ ಅಂದರೆ ಹೋಲ್ಸ್ ಹೋಲ್ಸ್ ಪಾತ್ರೆ ಇರುತ್ತಲ್ವ ಅದ್ರ ಮೇಲೆ ಬೇಕಾದರೂ ಕಪ್ಪುಗಳೆಲ್ಲಾದರೂ ಹಾಕಿ ಇಟ್ಕೊಬೋದು ಈಗೆಲ್ಲ ಕೆಲವು ಬ್ಯಾಚುಲರ್ಸ್ಗೆ ಅವ್ರಿಗೂ ಮಾಡಿ ತಿನ್ನಬೇಕು ಅನಿಸುತ್ತೆ ಆವಾಗ ಅವ್ರ ಹತ್ರ ಇರೋಲ್ಲ ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ಹಾಗೆ ಮಾಡ್ಕೊಬೋದು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಂದು ಸುತ್ತ ಕುದ್ರೂ ಅಂದ್ರೆ ಅಂದರೆ ರೌಂಡಾಗಿರುತ್ತೆ ಅಥವಾ ಯಾವುದಾದ್ರೂ ಒಂದು ಪ್ಲೇಟು ನೀರಿನ ಮಧ್ಯಕ್ಕೆ ತಟ್ಟೆಗೂ ಅದಕ್ಕೂ ತಾಕ್ತಿರೋ ಹಾಗೆ ಹಾಕಿಬಿಟ್ಟು ಅದರ ಮೇಲೆ ಇಡ್ಲಿ ಪ್ಲೇಟನಲ್ಲಿ ಇಡ್ಲಿ ಹಾಕಿಬಿಟ್ಟು ಮಾಡ್ಕೊಬೋದು ಅವರು ಸಹ ಮಾಡ್ಕೋಬೋದು ರಾ ಇಡ್ಲಿ ಪಾತ್ರೆ ಇದರಲೇಬೇಕು ಅಂತ ಏನು ರೂಲ್ ಇಲ್ಲ ಹಾಗೆ ಮಾಡಿದ್ರೆ ತಟ್ಟೆ ಇಡ್ಲಿ ಸಹ ಆಗುತ್ತೆ ಇದು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬೇಕು ಬೇಕು ನಾವು ಒನ್ ಇಷ್ಟು ಒನ್ ಅಂದರೆ ಒಂದು ಉದ್ದಿನ ಕಾಳು ಒಂದು ರಾಗಿ ಹಾಕ್ಕೊಂಡ್ರೆ ಕರೆಕ್ಟ್ ಆಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಇಲ್ಲ ನಾನು ರಾಗಿ ಇಲ್ಲ ಬರೀ ಉದ್ದಿನ ಕಾಳು ನೆನೆಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಮತ್ತು ಏನು ಮಾಡೋದು ಅಂತಂದರೆ ರಾಗಿ ಹಿಟ್ಟಿದ್ರೆ ರಾಗಿ ರಾಗಿ ಹಿಟ್ಟನ್ನ ಒಂದು ಉದ್ದಿನ ಗುಂಡು ರುಬ್ಕೊಂಡಾಗ ಅಥವಾ ಉದ್ದಿನ ಬೇಳೆ ರುಬ್ಕೊಂಡಾಗ ಒಂದೂವರೆ ಕಪ್ನಷ್ಟು ರಾಗಿ ಹಿಟ್ಟನ್ನ ಹಾಕಿ ಕಲಿಸ್ಕೋಬಹುದು ಬೆಳಗ್ಗೆನೇ ರುಬ್ಕೊಂಡು ಬೆಳಗ್ಗೆ ಕಲಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂತಂದರೆ ರಾತ್ರಿನೇ ಮಾಡಿದ್ರೆ ತುಂಬ ಒಳಿ ಬರುತ್ತೆ ಇಲ್ಲ ಉದ್ದಿನ ಬೆಳೆಬೇಕಾದ್ರೆ ರಾತ್ರಿ ನೇ ರುಬ್ಬಿಟ್ಕೊಂಡ್ರು ಸಹ ರಾಗಿ ಹಿಟ್ಟು ಮಾತ್ರ ನೀವು ಬೆಳಗ್ಗೆನೇ ಕಲಿಸ್ಕೋಬೇಕು ರಾಗಿ ಹಿಟ್ಟು ತುಂಬ ಹುಳಿ ಬಂದುಬಿಡುತ್ತೆ ಆವಾಗ ಟೇಸ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ಪ್ಲೇಟ್ಗೆ ಹರಕೊಂಡು ಅದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಮೃದುವಾಗಿರೋ ರಾಗಿ ಇಡ್ಲಿ ರೆಡಿ ಆಗುತ್ತೆ ನೀವು ಜೀರಿಗೆ ಹಾಕ್ಕೊಳ್ಳಿ ಅಥವಾ ಮೆಂತ್ಯ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಅದರ ಅರೋಮಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ಬೆಂದಿದೆ ಈಗ ಇದನ್ನು ತೆಗೆದುಕೋಬೇಕು ನೋಡಿ ಸಾಫ್ಟಾಗಿರುತ್ತೆ ಹಿಂಗೆ ಒಳಕ್ಕೆ ಹೋಗೋಲ್ಲ ನಾವು ಮುಟ್ಟಿದ್ರೆ ಅದು ಒಳಕ್ಕೆ ಹೋಗಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತರ್ಥ ಅದು ಸ್ಪಂಜ್ ಥರ ಹಾಗೆ ಇರುತ್ತೆ ಇದನ್ನ ಕಟ್ ಮಾಡಿ ಎಲ್ಲ ನೀಟಾಗಿ ತೆಗೆದಿಟ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಇವತ್ತು ಸಾಂಬಾರು ಮತ್ತು ಚಟ್ನಿ ಎರಡು ಮಾಡ್ತಾಯಿದ್ದೀನಿ ನಿಮಗೆ ಸಾಂಬಾರ್ ಬೇಕಾದರೂ ಮಾಡ್ಕೊಳ್ಳಿ ಅಥವಾ ಚಟ್ನಿ ಬೇಕಾದರೂ ಮಾಡ್ಕೊಳ್ಳಿ ನಾ ಮಾಡ್ತಾ ಇರೋ ಈ ರಾಗಿ ಇಡ್ಲಿ ಸಾಂಬಾರು ಚಟ್ನಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಇದನ್ನ ಈ ರೀತಿ ತೆಗೀತಾ ಇರಬೇಕಾದ್ರೆ ಎಷ್ಟು ಮೃದುವಾಗಿದೆ ಅಂತಂದ್ಬಿಟ್ಟು ನಮಗೆ ನೋಡೋದಕ್ಕೆ ಸಹ ಗೊತ್ತಾಗುತ್ತೆ ತುಂಬ ರುಚಿಕರವಾಗಿರುತ್ತೆ ಇದು ಐರನ್ ರಿಚ್ ಇರುತ್ತೆ ರಾಗಿ ಇವಾಗ ಶುಗರ್ ಪೇಷಂಟ್ಸು ಅಂಥವ್ರಿಗೆಲ್ಲೂ ಇದು ತುಂಬಾ ಒಳ್ಳೆಯದು ರಾಗಿ ಹಾಗೆ ಮುದ್ದೆ ಮಾಡಿನೇ ತಿನ್ನರಿ ಯಾವಾಗಲೂ ಅಂತಂದರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಇಡ್ಲಿ ತಿನ್ನಬೇಕು ದೋಸೆ ತಿನ್ನಬೇಕು ಅಂತೆಲ್ಲ ಅನಿಸುತ್ತೆ ಆಗ ಈ ರೀತಿ ರಾಗಿನ ಯೂಸ್ ಮಾಡ್ಕೋಬೋದು ರಾಗಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುತ್ತೆ ಅಕ್ಕಿನಲ್ಲಾದರೆ ಜಾಸ್ತಿ ಇರುತ್ತೆ ಈ ಥರ ರೌಂಡ್ ಇಡ್ಲಿ ಬೇಕಾದರೆ ರೌಂಡ್ ಇಡ್ಲಿ ಬೇಕಾದರೂ ಮಾಡ್ಕೋಬೋದು ನೀವು ಇಡ್ಲಿ ಪಾತ್ರೆ ಇಲ್ಲ ಅಂದಾಗ ಕಪ್ಪಲ್ ಸಹ ಹಾಕ್ಕೊಂಡು ರೌಂಡ್ ಇಡ್ಲಿ ಮಾಡ್ಕೋಬಹುದು ಇಡ್ಲಿ ಪಾತ್ರೆ ಇರಲೇಬೇಕು ಅಂತಂತ ಏನು ರೂಲ್ಸ್ ಇಲ್ಲ ಇದಕ್ಕೆ ಸಾಂಬಾರಿಗೆ ನಾನು ದಿಢೀರಂತ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಬೆಚ್ಚಗಾದಮೇಲೆ ಉದ್ದಿನಬೇಳೆ ಹಾಕ್ಕೋಬೇಕು ಏಕೆಂತಂದರೆ ಉದ್ದಿನಬೇಳೆ ಸೀದೋಗಿಬಿಡುತ್ತೆ ಕಡಲೆಬೇಳೆ ಹಾಗೆ ಇರುತ್ತೆ ಹಾಗಾಗಿ ಒಂದು ಸ್ಪೂನು ಧನಿಯಾ ಅರ್ಧ ಸ್ಪೂನು ಜೀರಿಗೆ ಒಂದು ಒಂದು ಇಂಚು ಚಕ್ಕೆ ಒಂದು ಸ್ವಲ್ಪ ಮರಾಠಿ ಮಗ್ಗು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಂದು ಚಿಟಿಕೆ ಸಾಸಿವೆ ಒಂದು ಚಿಟಿಕೆ ಮೆಂತ್ಯ ಸಹ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಗಮ್ಮಂತಿರುತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಹಿಂಗು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ಸಾಂಬಾರಿಗೆ ಈರುಳ್ಳಿ ಮತ್ತು ಟೊಮೆಟೊ ಅಷ್ಟನ್ನೇ ಬಳಸ್ತಾ ಇದ್ದೀನಿ ಈಗ ಟೊಮೆಟೊ ಹಾಕಿ ಮುಚ್ಚಿಟ್ರೆ ಉಪ್ಪು ಹಾಕಿ ಮುಚ್ಚಿಟ್ರೆ ಅದು ಬೆಂದ್ಕೊಳ್ಳುತ್ತೆ ಈಗ ಸಾಂಬಾರು ಪುಡಿನೆಲ್ಲ ಮಿಕ್ಸಿಗೆ ಹಾಕೊಂಡಿದ್ದೀವಿ ಅದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಅಸ್ ಿ ಕೊಬ್ಬರಿ ಅರ್ಧ ಕಪ್ನಷ್ಟು ಒಣಗಿದ ಕೊಬ್ಬರಿ ಸಹನೂ ಸೇರಿಸ್ಕೊಂಡು ಇದಕ್ಕೆ ರುಬ್ಕೊಳ್ತಾ ಇದ್ದೀನಿ ಒಂದು ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ಈ ಬೆಂದಿರೋ ಈರುಳ್ಳಿ ಮತ್ತು ಟೊಮೆಟೊಗೆ ಬೆರೆಸ್ಕೊಂಡ್ರೆ ಸಾಂಬಾರು ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ನಾವು ಹೋಟೆಲ್ಗಿಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಳ್ಬೋದು ನಾವು ಕಡಲೆಬೇಳೆ ಉದ್ದಿನಬೇಳೆ ಈ ಸಾಂಬಾರು ಮಸಾಲೆ ಹಾಕ್ಕೊಂಡು ಅನ್ನಕ್ಕೂ ಸಹ ಸಾರು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗಾತ್ರದ್ದು ಒಂದು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಬೆಲ್ಲನೂ ಸೇರಿಸ್ಕೋಬೇಕು ಸಾಂಬಾರಿಗೆ ಬೆಲ್ಲ ಸೇರಿಸ್ಕೊಂಡ್ರೆ ಯಾವತ್ತು ಟೇಸ್ಟ್ ಇರುತ್ತೆ ನಾವು ಬೇಳೆಗಳನ್ನ ರುಬ್ಬಿರೋದ್ರಿಂದ ತುಂಬ ತೆಳುವಾಗೂ ಬರಲ್ಲ ಸಾರು ತುಂಬ ಗಟ್ಟಿ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗೂ ಇರುತ್ತೆ ನೋಡಿ ಈ ಪಾತ್ರೆ ತುಂಬ ಸಾರಾಗಿದೆ ನಾನು ಹಾಕಿರೋದು ಎರಡು ಈರುಳ್ಳಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಫೈನಲಿ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸಾಂಬಾರಂತೂ ರುಚಿ ರುಚಿಯಾಗಿ ಸಾಂಬಾರಂತೂ ರೆಡಿ ಆಗುತ್ತೆ ನೋಡಿ ಎಷ್ಟು ಬಣ್ಣ ಬಣ್ಣವಾಗಿ ತುಂಬ ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಹಾಗೆ ನೋಡ್ತಾಯಿದ್ರೆ ಬಾಯಲ್ ನೀರು ಇರುತ್ತೆ ಮತ್ತು ಸ್ವಲ್ಪ ಕಡಲೆಪಪ್ಪು ಎಲ್ಲ ಚಟ್ನಿಗೆ ಹಾಕ್ಕೊಂಡಿದ್ದೀನಿ ಕಡಲೆಪು ಕೊಬ್ಬರಿ ಹುಣಸೆ ಹಣ್ಣು ಉಪ್ಪು ಹಸಿ ಮೆಣ್ಸಿನ್ಕಾಯಿ ಎಲ್ಲ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ರುಬ್ಕೊಂಡ್ರೆ ಚಟ್ನಿನೂ ರೆಡಿ ಈಗ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ತಿನ್ನೋರು ತುಪ್ಪ ಹಾಕ್ಕೊಡ್ತೀನಿ ತುಪ್ಪ ಬೇಡ ಅಂದವರು ಹಾಗೆ ತಿನ್ನಿ ಹೇಗೆ ತಿಂದರು ಇದು ತುಂಬ ರುಚಿಯಾಗಿರುತ್ತೆ ಇದನ್ನು ಅಮ್ಮ ತಿಂದು ನೋಡ್ಸ್ತಾರೆ ಎಷ್ಟು ಸಾಫ್ಟಾಗಿದೆ ಮುರಿದು ನೋಡಿಸ್ತಾ ಇದ್ದಾರೆ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಇಡ್ಲಿ ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್